ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಸ್ತ್ರಾ ಟಿವಿ ಕನ್ನಡ. ಬಾಲಿವುಡ್ ಬ್ಯೂಟಿ ಊರ್ವಶಿ ರೌಟೇಲಾ ಕಿರಿಯ ವಯಸ್ಸಿನ ಚೆಲುವೆ, ತನ್ನ ಮೋಹಕ ಮೈಮಾಟದಿಂದ ಪ್ರೇಕ್ಷಕರ ಮನಗೆದ್ದ ನಟಿ. ಇದೀಗ ಈ ನಟಿ ಕೋಟಿ ಕೋಟಿ ಮೊತ್ತದ ಭವ್ಯ ಬಂಗಲೆಯನ್ನ ಖರೀದಿಸಿದ್ದಾರೆ ಅನ್ನೋ ಮಾತು ಹರಿದಾಡ್ತಾ ಇದೆ. ಹೌದಾ ಅಲ್ವಾ? ಈ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಾವು ಸಾಕಷ್ಟು ನಟ ನಟಿಯರು ಮನೆ ಖರೀದಿ ಮಾಡುವುದನ್ನು ನೋಡಿದ್ದೇವೆ. ತಮ್ಮ ಇಷ್ಟದ ಮನೆಯನ್ನು ಖರೀದಿ ಮಾಡ್ತಾರೆ. ಅದರಲ್ಲೂ ನಟಿ ಮಣಿಯರು ಮನೆ ಖರೀದಿ ಮಾಡಿದರೆ ಒಮ್ಮೆ ಮನೆ ಹೇಗಿರುತ್ತೋ ಅಂತ ಅನಿಸೋಕ್ಕೆ ಶುರುವಾಗುತ್ತೆ. ಚೆಲುವಿನಿಂದಲೇ ವಿಶ್ವಾದ್ಯಂತ ಜನಪ್ರಿಯವಾಗಿರುವ ಬಾಲಿವುಡ್ ನಟಿ ಊರ್ವಶಿ ರೌಟೇಲಾ ಐಷಾರಾಮಿ ಮನೆ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಆಗಿದೆ. ಈ ಮನೆ ಬೆಲೆ ಬರೋಬ್ಬರಿ 190 ಕೋಟಿ ರೂಪಾಯಿ ಅಂತ ಸುದ್ದಿ ಹರಿದಾಡ್ತಾ ಇದೆ. ಯಶ್ ಚೋಪ್ರಾ ಅವರ ಮನೆಯ ಬಳಿ ಇರುವ ಹೊಸ ವಿಲ್ಲಾ ಇದೆ ಅಂತ ವರದಿಯಾಗಿದೆ. ಈ ಶುಭ ಸಂದರ್ಭದಲ್ಲಿ ಅವರು ಮನೆಯನ್ನ ಖರೀದಿ ಮಾಡಿರುವುದು ಅವರ ಫ್ಯಾನ್ಸ್ಗೆ ಖುಷಿ ತಂದಿದೆ. ಹಾಗಾದ್ರೆ ಈ ಮನೆ ಎಲ್ಲಿದೆ, ಈ ಬಗ್ಗೆ ನಟಿಯ ತಾಯಿ ಹೇಳಿದ್ದೇನು ನೋಡೋಣ ಬನ್ನಿ. ಕನ್ನಡದಲ್ಲಿ ಮಿಸ್ಟರ್ ಐರಾವತ ಸಿನಿಮಾದಲ್ಲಿ ನಟಿಸಿದ್ದ ಊರ್ವಶಿ ರೌಟೇಲಾ ಅವರು ಈಚೆಗಷ್ಟೇ ಕಾನ್ 2023 ಫಿಲಂ ಫೆಸ್ಟ್ಗೆ ಹೋಗಿದ್ರು. ಅಲ್ಲಿ ಕಾಸ್ಟ್ಯೂಮ್ನಿಂದಲೇ ಅವರು ಹೆಚ್ಚು ಸುದ್ದಿಯಾಗಿದ್ರು. ಇದೀಗ ಅವರು 4 ಅಂತಸ್ತಿನ ಐಷಾರಾಮಿ ಬಂಗಲೆಯನ್ನ ಖರೀದಿ ಮಾಡುವ ಮೂಲಕ ಮತ್ತೆ ಸದ್ದು ಮಾಡಿದ್ದಾರೆ. ಊರ್ವಶಿ ಖರೀದಿ ಮಾಡಿರುವ ಈ ಭವ್ಯ ಬಂಗಲೆ ಮುಂಬೈನ ಜುಹು ಪ್ರದೇಶದಲ್ಲಿದೆ. ವಿಶೇಷವೇನೆಂದರೆ ಬಾಲಿವುಡ್ನ ಲೆಜೆಂಡರಿ ನಿರ್ಮಾಪಕ ನಿರ್ದೇಶಕ ಯಶ್ ಚೋಪ್ರಾ ಅವರ ವಾಸವಾಗಿದ್ದ ಮನೆಯ ಪಕ್ಕದಲ್ಲಿಯೇ ಊರ್ವಶಿ ಈಗ ಖರೀದಿ ಮಾಡಿರುವುದು ಮನೆಯಾಗಿದೆ. ಇದೊಂದು ಅದ್ಧೂರಿ ಹಾಗೂ ಭವ್ಯವಾದ ಬಂಗಲೆ ಅಂತ ಹೇಳಲಾಗ್ತಾ ಇದೆ. ಸ್ಟಾರ್ ನಟರೇ ಅಷ್ಟೊಂದು ದುಬಾರಿ ಮನೆ ಖರೀದಿಸಲು ಹಲವು ವರ್ಷಗಳ ಕಾಲ ದುಡಿತಾರೆ. ಹಾಗಿದ್ರೆ ಊರ್ವಶಿ ರೌಟೇಲಾ ಅವರು ದುಬಾರಿ ಮನೆ ಹೇಗೆ ಖರೀದಿಸಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಕೂಡ ಆಗಿತ್ತು. ಈ ವಿಚಾರ ವೈರಲ್ ಆಗ್ತಾ ಇದ್ದಂತೆ ಬಹಳಷ್ಟು ಜನರು ನಟಿಯನ್ನ ಟೀಕಿಸಿದ್ರು. ದುಬಾರಿ ಲೈಫ್ ಸ್ಟೈಲ್, ಇಷ್ಟೊಂದು ಲಕ್ಷುರಿ ಜೀವನ ಬೇಕೆ ಅಂತ ಕಾಲಿತ್ರು. ಅಷ್ಟೊಂದು ದುಡ್ಡಿದ್ದರೆ ಸೋಷಿಯಲ್ ಸರ್ವಿಸ್ ಮಾಡಿ ಅಂತ ಕೆಲವು ನೆಟ್ಟಿಗರು ನಟಿಗೆ ಕಿವಿಮಾತು ಕೂಡ ಹೇಳಿದ್ದಾರೆ. ಆದರೆ ಅಸಲಿಗೆ ಆಗಿರೋದು ಬೇರೆ. ಆ ಬಗ್ಗೆ ನಟಿಯ ತಾಯಿಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ. 190 ಕೋಟಿಯ ಬಂಗಲೆ ವಿಚಾರ ವೈರಲ್ ಆಗ್ತಾ ಇದ್ದಂತೆ ಊರ್ವಶಿ ರೌಟೇಲಾ ಅವರ ತಾಯಿ ಇನ್ಸ್ಟಾಗ್ರಾಮ್ ಮೂಲಕ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಗಳು 190 ಕೋಟಿ ಬೆಲೆಯ ಬಂಗಲೆಗೆ ಶಿಫ್ಟ್ ಆಗಿದ್ದಾರೆ ಎನ್ನುವ ಸುದ್ದಿ ತುಣುಕನ್ನು ಹಂಚಿಕೊಂಡ ಊರ್ವಶಿ ಅವರ ತಾಯಿ ಈ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಊರ್ವಶಿ ರೌಟೇಲಾ ಕಳೆದ 7-8 ತಿಂಗಳಿನಿಂದ ಮುಂಬೈನಲ್ಲಿ ಮನೆಯನ್ನ ಹುಡುಕ್ತಾ ಇದ್ದಾರೆ. ನಟಿ ಈಗ ಹೊಸ ಮನೆಯನ್ನ ಖರೀದಿಸಿದ್ದಾರೆ. ಮಾಧ್ಯಮಗಳ ವರದಿಗಳ ಪ್ರಕಾರ ಈಗ ಊರ್ವಶಿ ಜುಹುದಲ್ಲಿರುವ ಯಶ್ ಚೋಪ್ರಾ ಅವರ ಬಂಗಲೆಯ ಬಳಿಯೇ ಮತ್ತೊಂದು ಬಂಗಲೆಗೆ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿತ್ತು. ಕಾರಣಾಂತರಗಳಿಂದ ನಟಿ ಮನೆಯನ್ನ ಖಾಲಿ ಮಾಡಿದ್ದಾರೆ ಎನ್ನಲಾಗಿತ್ತು. ಈಗ ಊರ್ವಶಿ ಜುಹುದಲ್ಲಿರುವ ತನ್ನ ಹೊಸ ಬಂಗಲೆಗೆ ಶಿಫ್ಟ್ ಆಗಿದ್ದಾರೆ ಎಂದು ವರದಿ ಕೂಡ ಆಗಿತ್ತು. 2-3 ತಿಂಗಳ ಹಿಂದೆಯೇ ಊರ್ವಶಿ ಈ ಬಂಗಲೆಗೆ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿತ್ತು. ಆದರೆ ಈಗ ಅದು ಸುಳ್ಳು ಅಂತ ಗೊತ್ತಾಗಿದೆ. ಇದನ್ನು ಅವರ ಸ್ವತಃ ಅವರ ತಾಯಿಯೇ ಮಾಧ್ಯಮಗಳಿಗೆ ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಸ್ತ್ರಾ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ.